पेलंबल हलके से जेडीएस उम्मीदवार शंकर माडलगी ने नॉमिनेशन फाइल किया है। आज सुबह शहर के एपीएमसी से एक बड़े जुलूस का आगाज हुआ, जिसमें हजारों खवातीन व हजरात शामिल थे। शहर के अहम रास्तों से गुजरता हुआ ये काफिला एसी ऑफिस पहुंचा। शंकर माडलगी और जेडीएस के चाहने वालों के इस हुजूम को देखने के बाद अब यह अंदाजा लगाया जा रहा है कि यहां टक्कर सिर्फ बीजेपी और कांग्रेस की नहीं, बल्कि जेडीएस उम्मीदवार भी अपनी पूरी कुव्वत लगा रहे हैं। आज सुबह इनके चाहने वालों ने कहा कि शंकर माडलगी को इस बार वो एमएलए बनाकर ही दम लेंगे। पेश है बैलोंगल से हमारी ये खास रिपोर्ट। ಮೈನಾರಿಟಿ ಓಟ್ ಶಂಕರ್ ಮಾಡಲಿ ಅವರಿಗೆ ಬರ್ತಾ ಒಂದು ನಿಮ್ಮ 100% ಮೈನಾರಿಟಿ ಓಟ್ ಆಗಲಿ, ಯೂತ್ ಓಟ್ ಆಗಲಿ, ಆಮೇಲೆ ಪಂಚಮಸಾಲಿ ಓಟ್ ಆಗಲಿ, ಆಮೇಲೆ ಕುರುಬರ ಸಮಾಜದ ಓಟ್ ಆಗಲಿ, ಆಮೇಲೆ ರೈತರ ಓಟ್ ಆಗಲಿ, ಈ ಸಲ ಶಂಕರನ ಮಾಡಲಿ ಅವರಿಗೆ ವರ ಇಟ್ಟಂತ ಮಾತು ಯಾಕೆ ಮಾಡ್ತಂದ್ರೆ, ನಾ ಸ್ವಯಂ ಖುದಾಗಿ ಹಳ್ಳಿ ಒಳಗೆ ಪ್ರಚಾರ ಮಾಡಕ್ ಯಾವಾಗ ಹೋದಾಗ ಅವ್ರು ಹೇಳಿದ್ರೆ ಈ ಸಲ ನಾ ಅವ್ರನ್ನ ಬಿಟ್ಟು ಯಾರಿಗೂ ಅರಸೆ ತರೋದಿಲ್ಲ. ಈಗ ಬಿಜೆಪಿನೂ ಇದೆ, ಕಾಂಗ್ರೆಸ್ನೂ ಇದೆ, ಮತ್ತೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ನು ಇದ್ದಾರೆ, ಅದರಲ್ಲಿ ನೀವು ಗೆಲ್ತೀರಾ ಅನ್ನೋದು ಬೆಸ್ಟ್. ಯಾಕಂದ್ರೆ ಎರಡು ಸಲ ಅವ್ರಿಗೆ ಎಲ್ಲರಿಗೂ ಒಂದೊಂದ್ಸಲ ಚಾನ್ಸ್ ಕೊಟ್ಟು ನೋಡಿದಾರೆ, ಇವ್ರು ಎಷ್ಟು ಆರಿಸು ಬಂದ ಮೇಲೆ ಎಷ್ಟು ಕೆಲಸ ಮಾಡಿದಾರೆ ಅಂತ ಜನರಿಗೆ ಎಲ್ಲರಿಗೂ ಗೊತ್ತಿದ್ದಂತ ವಿಷಯ. ಆಮೇಲೆ ಇವ್ರು ಹೋರಾಟದ ಮುಖಾಂತರ ತಮ್ಮ ಹೆಸರನ್ನು ಗುರುತು ಮಾಡ್ಕೊಂಡಾರೆ. ಅದ್ರ ಸಲುವಾಗಿ ಈ ಸಲ ಇವ್ರು ಬಂದ ಮೇಲೆ ಬೈಲೊಂಗಲ್ಗೆ ಸುಧಾರಣೆ ಆಗ್ತೈತಿ, ಬೈಲೊಂಗಲ್ ಒಂದು ವಾತಾವರಣ ಚಂದ ಆಗ್ತದೆ ಅಂತ ನಮಗಷ್ಟೇ ಅಲ್ಲ, ಎಲ್ಲ ಕಾರ್ಯಕರ್ತರಿಗೂ, ಅಭಿಮಾನ ಬಳಗದವ್ರಿಗೂ, ಬೈಲೊಂಗಲ್ ನಾಡಿನ ಎಲ್ಲ ಸಮಸ್ತ ಜನರಿಗೂ ಕೂಡ, ರೈತರಿಗೂ ಎಲ್ಲರಿಗೂ ನಂಬಿಕೆ ಇದೆ. ಅದ್ರ ಸಲುವಾಗಿ ಈ ಸಲ ಅವ್ರಿಗೆ 100% ಇವತ್ತು ವಿನ್ನಿಂಗ್ ಘೋಷಣೆ ಆಗ್ಯದ ನಮ್ದು. ಶಂಕರನ್ನ ಮಾಡಲ್ಗೆ ಅವ್ರ ಶಾಸಕರ ಅಂತ ಘೋಷಣೆ ಆಗ್ಬಿಡ್ತು ನಮಗ. ಕಥೆ ಕೇಳ್ತಿದ್ರು ಅವ್ರು ಮೊದಲ ಈ ಮಟ್ಟಿಗೆ ಹೋರಾಟದಿಂದ ಈ ನಾಡಿನ ಬೈಲಂಗನ ನಾಡಿನ ಸಮಸ್ತ ಜನತೆ ಅವರು ಬೆಂಬಲವಾಗಿ ನಿಂತಿದ್ದಿರ್ತದಿಂದ ಗರಗ ಮಡಿವ ಹತ್ತಿರದಿಂದ ಅವ್ರು ಮುಂದೆ ಬಂದಿರ್ವಣ
ಯಾವಂದು ಬಕೆಟ್ ಕೆಲಸ ಮಾಡಿಲ್ಲ ಯಾವಡ ಮಣಿ ಬಗಲ ಕೂಡಿಲ್ಲ ಈನ ಒಂದ ಮಣಿ ಮಾಡ್ಕೊತಾನೆ ಹೋರಾಟವನ್ನ ಬೆಂಬಲಿಸ್ರಿ ಈ ಬೈಲಂಗಲ ನಾಡಿನ ಅಭಿವೃದ್ಧಿ ಮಾಡ್ರಿ 180 ಕೋಟಿ ರೂಪಾಯಿ ಕುಮಾರ ಸ್ವಾಮಿ ಅವರ ಬೈಲಂಗ ಕೊಟ್ಟಿದ್ರು ಏಡ ಅಭಿವೃದ್ಧಿ ಮಾಡಿದ್ರಪ್ಪ ನೀವು ಹೇಳಬೇಕಾಗತ್ತೆ ಎಲ್ಲರ ಒಂದು ಮಂದಿಗಳಲ್ಲಿ ಏಡ ಅಭಿವೃದ್ಧಿ ಮಾಡಿದ್ರಿ ನೀವು 180 ಕೋಟಿ ಕೊಟ್ಟಿದ್ರಿ ಮತ್ತೆ ನೀವು ಪಕ್ಕಡದ ಆಕ್ತರೆ 320 ಕೋಟಿ ಕೊಟ್ಟಿದ್ರಿ ಏಡ ಅಭಿವೃದ್ಧಿ ಮಾಡಿದ್ರಪ್ಪ 2022 ರ ಮಳೆಗಾಲದಾಗ ಎಲ್ಲ ರೋಡ್ ಹೋಗಿ ಕಿತ್ತಿತ್ತು ಯಾರು ಸ್ಟ್ರೈಕ್ ಮಾಡಿದ್ರ ಶಂಕರ್ ಮಾಡಿಯೋ ಪ್ರತಿ ವಾರ್ಡ್ ಪ್ರತಿ ಹಳ್ಳಿಗೆ ಹೋಗಿ ನೋಡಿದಾರ 500 ಚಿಲ್ಲರೆನ 600 ಅಂತ ಕಡಿಮೆ ಇರ್ತಾನೆ 1000 ಕಿಲೋಮೀಟರ್ ಅನ್ನ ಪಾದಯಾತ್ರೆ ಮಾಡಿದ್ರು ಎದಕ್ಕೆ ಮಾಡಿದ್ರು ರೋಡ್ಗಳಾಗಿಲ್ಲ ಚಕ್ಕಡಿಗಳು ಹೋಗಿ ರೋಡ್ ಇಲ್ಲ ಹೇಳಿವೆಲ್ಲ ಮತ್ತೆ ಏನು ಮಾಡಿರಪ್ಪ ನೀವು 5 ವರ್ಷ ಹೇಳ್ರಿ ಏನು ನೀವು ಅಭಿವೃದ್ಧಿ ಆದ್ರು ಏನು ಬೈಲುಗಳ ಅಭಿವೃದ್ಧಿ ಮಾಡಿದ್ರು ಮಾಹಿತಿ ಕೊಡ್ರಿ ಕೊಡ್ರಲ್ಲ ಯಾಕೆ ಸುಮ್ಮನೆ ಇರ್ತಾರೆ ಇಲೆಕ್ಷನ್ ಬಂದಾಗ ಮಾತಾಡ್ತೀರಿ ಏನು ಅದನ್ನು ಮಾಡ್ತೀರಿ 5 ವರ್ಷ ನೀವು ಶಾಸಕರು ಇದ್ರಿ ಎಂದನವ್ರು ಇದ್ರಿ ಮೂರನೇವ್ರು ಇದ್ರಿ ಸರ್ಕಾರ ನಿಂತೈತ ಏನು ಮಾಡ್ರಿ 5 ವರ್ಷ ಡಬಲ್ ಇಂಜಿನ್ ಸರ್ಕಾರ ಐತೆ ಕುಮಾರಸ್ವಾಮಿ ಅವ್ರ ಸರ್ಕಾರ ಕೇಳಿರಿ ನಿತ್ತಲ ಭಾಗಲೇ ಮುಖ್ಯಮಂತ್ರಿ ಆದವರು ಏನು ಮಾಡ್ರಿ ನೀವು ಕಸ ಬಿಡ್ರಿ ಮಾಡ್ರಿ ಡಿಮೋಡರೇಷನ್ ಮಾಡ್ರಿ ಯಾರ್ಯಾರಿಗೆ ರೊಕ್ಕ ಕೊಟ್ಟಿದ್ರಿ ಕೇಂದ್ರದವರು ಕಸ ಬಿಡ್ರಿ ಯಾಕೆ ಮಾಡ್ಲಿಲ್ಲ ನೀವು ರಾಜ್ಯದಾಗ ಯಾರು ಸರ್ಕಾರ ಐತೆ ಕೇಂದ್ರದಾಗ ಯಾರು ಸರ್ಕಾರ ಇತ್ತು ನಮ್ಮದಿತ್ತು ನಿಮ್ಮದೈತಲ್ಲ ಬಿಜೆಪಿ ಅವ್ರದ್ದು ಯಾಕೆ ಮಾಡ್ಲಿಲ್ಲ ನೀವು ಕ್ರಿಮಿನಲ್ ಲೇಗೇಷನ್ ಯಾಕೆ ಮಾಡ್ಲಿಲ್ಲ ನೀವು ಬೈಲಂಗಲ್ ಕೆರಿ ಇಂಪ್ರೂವ್ಮೆಂಟ್ ಮಾಡ್ಯಾರ ಏನು ಅದು ಒಂದಾ ಮಾಡ್ರಿ ಕೆರಿ ಏನು ಅಭಿವೃದ್ಧಿ ಒಂದಾ ಮಾಡ್ರಿ ಉಳ್ಕಿತ್ತು ರೋಡ್ ಏನು ಮಾಡ್ರಿ ಸರ್ಕಾರಿ ದವಾಖಾನೆ ಏನು ಮಾಡಿದ್ರೆ ಒಪ್ಪಂದ ಬಿಡ್ರಿ ಸರ್ಕಾರಿ ದವಾಖಾನೆಯನ್ನ ನಾನು ಕೇಳಲಿಕ್ಕೆ ಕೊಟ್ಟೆ ತೀರ್ತಾರೆ ಅಂತೇಳಿ ಇರ್ತಕ್ಕಂಥವ್ರು ಎಲ್ಲರೂ ಮಾಡಿರ ಅದರ ಹೋರಾಟವನ್ನು ಮಾಡಿರ ಜೈಲಿನ ಬಿದ್ದೇವೆ ಆಮೇಲೆ ಕೋರ್ಟ್ ಆಫ್ ಕಂಟೆಂಪ್ಟ್ ಅಂತ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೋಗಿ ಅಲ್ಲಿ 100 ಮೀಟರ್ ರೋಡ್ ಮಾಡಲಿಲ್ಲ ಅಲ್ಲಿ ಡಾಕ್ಟರ್ಗಳನ್ನ ಸರ್ಕಾರ ಉಳಿಬೇಕಾದ್ರೆ ಅದು ಕೋರ್ಟ್ ಇಂದ ಗೆದ್ದವಿನ ಅದು ಏನೋ ಕ್ರೆಡಿಟ್ ಸಲ್ಲಬೇಕಾದ್ರು ಅದು ಶಂಕರ್ ಮಳ್ಳಿ ನಂಬರ್ 1 23 ವರ್ಷ ಕಡೆ ಯಾತ ನೀರಾವರಿ ಅನ್ನ ಕೆಲಸ ಮಾಡಿದ್ರಿ ಅದು ಕ್ರೆಡಿಟ್ ಅದು ಅಭಿವೃದ್ಧಿ ಶಂಕರ್ ಮಳ್ಳಿ ಕಾರಣ ಯಾಕೆ ಕಾರಣ ಅಂತಂದ್ರೆ 300 ಚಿಲ್ಲರ ಐತೆ ಅಮೌಂಟ್ ಆ ಅಮೌಂಟ್ ಹಾಗೆ ಅದು ಉದ್ಘಾಟನೆ ಮಾಡ್ತಾರೆ ನೀರು ಬಂದಿಲ್ಲ ಯಾಕೆ ಮಾಡಲಿಲ್ಲ ಅಂತ ಎಲ್ಲರೂ ಬೈಲು ಬಂದು ಆಡಿನ ಸಂಸ್ಥೆ ಕೈ ಮುಗಿದ ಮನೆ ಮಾಡ್ತೇವೆ ಬೈಲು ಬಂದ ಶಾಸಕರನ್ನ ಶಂಕರ್ ಮಾಡಿ ಮಾಡಿ आज जो हमारे शंकर मॉडल के शंकर मॉडल के साहब का नॉमिनेशन देने के लिए हमारे मुसलमान लोग ज़्यादा से ज़्यादा शिरकत इसलिए उनके मायने से हुए कि हमारे को जो हमारे पिछले साल जो शासक थे जो मानतेश कौशल के जब हमारे बकरीद में क्या है एक बहुत बड़ा मसला हुआ था मुसलमानों के साथ तभी कौन भी हमारे को साथ दिया नहीं कौन सा भी बेटा क्या है आपको हमने साथ नहीं दिया तब क्या है सिर्फ हमें चंद नौजवान जाको जिन्हें हमारे बड़े जाको शंकरन्ना हिंग आगे कर बोलने में शंकरन्ना क्या है एक भी आगे पीछे क्या भी सोचे नहीं बेटा नानवा जाको क्या है स्टेशन में डायरेक्ट वार्निंग दे तुम्हें बकरीद को क्या है बैलान छोड़े तो अच्छा है नहीं तो 2 घंटे में क्या है स्टेशन तुम्हारा बंद कर दूँ करके बोले हर हाल में मुसलमान का काम भी कौन से भी जगह में मुसलमानों को तकलीफ होगा तो वहाँ शंकर अन्ना मॉडल के आते हैं मुसलमान कर को एक ही चुने कौन से भी धर्म को क्या भी तकलीफ हुआ तो भी शंकर अन्ना हर हाल में आपको क्या है रात का 2 बजे इनका हमें दरवाज़ा कटकटाए तो भी क्या है आपको हम ना साथ देते हैं और NRC में सबको मालूम है NRC का लफड़ा मुसलमानों के साथ तब भी हमारा कौन क्या है सी है तब भी हमारा कौन साथ नहीं दे 21 शख्सियत कौन सी है शंकर अन्ना मॉडल के हमारा साथ दिए हर हाल में और भी कब्रस्तान का मसला हुआ था तब भी आपको ये करे और भी जनता प्लॉट में हमारे क्या है जो हाफिज साहब है उनको क्या है चाकू भाए थे तब भी कौन क्या है आपको स्टेशन में कौन भी क्या मदद नहीं दिया शंकर ना दे इसलिए क्या है इस बार बहुत क्या है बहुत ज़्यादा तादाद में हमारे नौजवान होंगे हमारे बुजुर्ग होंगे क्या है हमें सब मिलकर क्या है एक बार डिसाइड करो सो है कि शंकर अन्ना मॉडल भी कुछ हमें चुन को लेकर आते हैं ना मत वन मात छेड़ू देना अंदर एला धर्मदवर शंकर अन्ना जोतियादारो कुरूबर आगली मुस्लिम आगली SC ST आगली दलितर आगली रईतर आगली ಮತ್ತೆ ಏನು ಕನ್ನಡ ಪರ ಹೋರಾಟಗಾರ ಆಗಲಿ ಎಲ್ಲರೂ ಏನಾದಾರು ಶಂಕರಣ್ಣನ ಬೆಂಬಲ ಅದಾರು ಈ ಸತ ಅದಕ್ಕೆ ಏನು ಮಾಡಿದೆ ನಾವು ಅಡ್ವಾನ್ಸ್ ಏನೈತಲ್ಲ ಪಟಾಕ್ಷಿ ಮತ್ತು ಹಾರದ ಮೂಲಕ ಏನೈತೆ ನಾವು ವಿಜಯ ಚಿಹ್ನೆಯನ್ನು ಘೋಷಿತ ಮಾಡಿದ್ದೇವೆ ಈ ಸತ ಏನೈತಲ್ಲ 100% ಶಂಕರಣ್ಣ ಮಾಡಲಿಗೆ ಶಾಸಕ ಆಗ್ತಾರ ಮತ್ತೆ ಏನೈತಲ್ಲ ಮಂತ್ರಿ ಆಗಿ ಆಗ್ತಾರ ಕುಮಾರಸ್ವಾಮಿ ಅವರು ಸರ್ಕಾರ ಬರ್ತೈತೆ ನೀವು ಏನು ಎದುರಾಗ ಹೋಗ್ಬೇಡ್ರಿ ಮುಸಲ್ಮಾನ್ ಜೊತೆ ಇರಲಿ ಎಲ್ಲ ಧರ್ಮದ ಜೊತೆ ಇರಲಿ ಯಾವುದೇ ಧರ್ಮದ ಜೊತೆ ಶಂಕರಣ್ಣ ಆಗಲಿ ನಮ್ಮ ಕುಮಾರಸ್ವಾಮಿ ಆಗಲಿ CM ಇಬ್ರಾಹಿಂ ಆಗಲಿ ಅವ್ರದ್ದು ಏನೈತಲ್ಲ ಸದಾ ನಮ್ಗೆ ಬೆಂಬಲ ಐತಿ ಮತ್ತು ಇದೇ ರೀತಿ ಏನೈತಲ್ಲ ನಾವು ಬೆಂಬಲ ಕೊಡೋಣ ಹೆಚ್ಚಿನ ಲೀಡ್ ನಾ ಇಷ್ಟು ಹೇಳಕ್ಕೆ ಬಯಸ್ತೀನಿ 20,000 ಲೀಡ್ಲೆ ನಾವು ಏನೈತಲ್ಲ ಈ ಇಲೆಕ್ಷನನ್ನು ಗೆದ್ದು ತೋರಿಸ್ತೀವಿ ಇದು ನಮ್ದೆಲ್ಲ ಚಾಲೆಂಜ್ ಐತಿ ಇಷ್ಟು ಹೇಳಿ ಏನು ನನ್ನ ಮಾತು ಮುಗಿಸ್ತೀನಿ
अस्सलामुअलैकुम। शंकर माडल जी जो है हमारे बड़ेलोंगल के MLA के उम्मीदवार हैं और वो हर एक काम हम जो भी बोलेंगे वो आकर उसे पूरा करते हैं और हमारा जो भी नाइंसाफी होती है हम उनके पास गए तो हमारा वो इंसाफ भी दिलाते हैं। और अभी तीन जो VI पाटिल है और शिवानंद महादेश कौजल जी और VI पाटिल इनको एक जगदीश मेडकुड है और इनको सब को एक बार मौका दिए हैं, इसलिए हमारा मेरा हम सब का ख्याल है कि इनको एक बार मौका देकर हमारी खिदमत करने का मौका देंगे। और सब हमारे मुसलमान भाइयों से बहनों से माँ से हमारी पुरजोर अपील है कि सब मिलकर JDS को अपना कीमती वोट देकर इन्हें कामयाब करें। JDS पक्ष के सवि होराट ना ಪ್ರೆಸ್ ಮೀಟ್ ಭ್ರಷ್ಟಾಚಾರ ಸಾವಿರ ಸ್ಟ್ರೈಕ್ ಬಂದ್ಬಿಟ್ಟೆ ಮಾಡಿದೆ ನಂದು ನಾನು ಎಷ್ಟು ಕೇಸ್ ಹಾಕ್ಬೇಕನ್ನೋದೆಲ್ಲ ಮುಗಿದೋಗ್ಬಿಟ್ಟದು ಡಾಕ್ಟರ್ ಎಲ್ಲ ಜೈಲಿನಾಗ ನಾನು ಹಾಕಿಸ್ಬೇಕು ಹಾಕಿಸ್ಬಿಟ್ಟಾರೆ ಮೂರು ಮಂದಿ ಜನ ಮೂರು ಒಂದೇ ನಂಡಿದ ಮುಖಗಳು ಮೂರು ಮಂದಿ ಕೂಡಿ ಇವರಿಗೆ ಒಬ್ಬರೇ ಮಾಲಕರಿರ್ತಾರೆ ಇವರಿಗೆಲ್ಲ ಕೇಳಿ ಅಂದ್ರೆ ದೊಡ್ಡ ಸಂಸ್ಥೆ ಆ ಸಂಸ್ಥೆನೇ ಆಗ್ತದೆ ಆ ಕಾರಣಕ್ಕೆ ಇವರೆಲ್ಲರೂ ಕಾಂಗ್ರೆಸ್ BJP ಯಾವುದೋ ಪಕ್ಷದ ಏನು ಸಂಬಂಧ ಇಲ್ಲ ಇವ್ರಿಗೆ ಮಾಲಕ ಒಬ್ಬರೇ ಒಬ್ಬರು ಅವ್ರು ಬೆಳಗಾವಿದಾಗಿರ್ತಾರೆ ಕೇಳಿನ ಇದು ಈ ನಾಡಿನ ಇರತಕ್ಕಂಥ ಎಲ್ಲ ಆಸ್ತಿಗಳು ಲೂಟಿ ಹೊಡೆದೇ ಇವ್ರ ಕೆಲಸ ಲೂಟಿ ಹೊಡೆದ ಆಸ್ತಿಯನ್ನು ಉಳಿಸಿದ್ರೆ ನನ್ನ ಕೆಲಸ ಆ ಕಾರಣಕ್ಕೆ ಜನ ಎಲ್ಲ ನಾನು ಬೇಡ್ಕೊಂಡೆ ನಾನು ಈ ಜೀವನ ಪರ್ಯಂತ ಹೋರಾಟ ಮಾಡಲು ನೀನು ಜೈಲಿನಾಗಿರಲು ಇಸರ ಅವಕಾಶ ಕೊಡ್ತೀರೋ ಅಂತ ಕೇಳಿದಾಗ ಜನರು ಹೇಳಿದ್ಬೇಕು ನಾನು ನಾಮಿನೇಷನ್ ಮಾಡಿದ್ದೇನೆ ಹೊರತಾಗಿ ನಾನು ಸ್ವಂತ ಮಾಡಲಿಕ್ಕೆ ಹೋಗಿಲ್ಲ ನಾನು ಯಾರು ಸರ್ ಸೋತೇನೆ ಅಣ್ಣಾಗೆ ಸರ್ವ ಜನಾಂಗದ ಶಾಂತಿಯ ತೋಟ ಬೈಲೈತಿ ಎಲ್ಲ ಜನಾಂಗದವರು ಅಪ್ಲೈ ಆಫೀಸ್ ಶಂಕರ್ ಮಾಡಲ್ ಜಿ ಜೋ JDS ಕ ಉಮೇದವಾರ ನಾಮಿನೇಷನ್ ಫೈಲ್ ಕರ್ನೆ ಬಾದ ಶಂಕರ್ ಮಾಡಲ್ ಜಿ ಬಾತ್ ರಖತೆ ಹೇ ಜೊ ಕಾನ್ಫಿಡೆನ್ಸ್ ಲಿ ಥೋ ಉನ್ನೆ ಕಾ ಕೆ ಲೋಗ್ ಉನ್ಕೆ ಸಾಥ್ ಹೈ ಲೋಗೋ ಕಾ
आशीर्वाद है, लोगों की दुआएं उनके साथ है, तो वो यकीनन इस हलके से जीत हासिल करेंगे। और साबिका एमएलए जितने एमएलए यहां पर रहे हैं उन पर उन्होंने सवाल उठाते हुए कहा कि उनकी तरफ से कोई बेहतरी का काम नहीं हुआ है, बहुत सारे यहां पर गलत काम हुए हैं जिसको सही तौर पर लेकर चलने के लिए बैलोंगल तालुके से वो एक अच्छे एमएलए के तौर पर आगे बढ़ना चाहते हैं और इस बार जेडीएस से शंकर माडल जी जीत जरूर हासिल करेंगे, ये उनका और यहाँ के उनके जो फॉलोअर्स हैं ये उनका मानना है। बैलोंगल से इंडिया के लिए शरीफ अहमद शरीफ की खास रिपोर्ट। के इस मंजर को देखने के बाद इतना तो तय हो गया है कि यह मुकाबला अब इतना आसान नहीं है। हर पार्टी का उम्मीदवार अपना मुकम्मल जोर आजमा रहा है। अब बैलोंगल की आवाम किसके हक में फैसला करती है ये देखने वाली बात है। खैर यहां जो भी होगा हम हर पल की खबर आप तक पहुंचाते रहेंगे। इसके लिए देखते रहें हमारा खास प्रोग्राम दंगल 23।